नमस्ते प्रिंस टीवी के स्वागत है, नानु शिवानंद। ಒಂದು ದೇಶದ ಅಭಿವೃದ್ಧಿಗೆ ಆರ್ಥಿಕತೆ ತುಂಬಾ ಮುಖ್ಯವಾಗಿದೆ। ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ವಾಣಿಜ್ಯ ಉದ್ಯಮ ಕ್ಷೇತ್ರದ ಪಾತ್ರ ಬಹುಮುಖ್ಯವಾಗಿದೆ। ಅದರಂತೆ ಭಾರತದ ಉದ್ಯಮ ಲೋಕದಲ್ಲಿ ಸಾಧನೆ ಮಾಡಿರುವವರ ಸಂಖ್ಯೆಗೆ ಏನು ಕಡಿಮೆ ಇಲ್ಲ। ಉದ್ಯಮಿಗಳಿಗಾಗಿ ಕೊಡಮಾಡುವ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ, ಅದನ್ನ ನಾವು ಅಸೋಚಾಮ್ ಅಂತ ಕರೀತೀವಿ। ಆ ಸಂಸ್ಥೆಯ ಅತ್ಯುನ್ನತ ಪ್ರಶಸ್ತಿಯು ಇಂದು ನಮ್ಮ ದೇಶದ ಹೆಮ್ಮೆಯ ಉದ್ಯಮಿಯ ಮುಡಿಗೇರಿದೆ। ಅವರು ಯಾರು ಅಂತೀರಾ? ಇಲ್ಲಿದೆ ನೋಡಿ ಸಂಪೂರ್ಣ ಮಾಹಿತಿ। ಇಂದಿನ ತಾಂತ್ರಿಕತೆ ಹಾಗೂ ಸೈಬರ್ ಕ್ರೈಮ್ನ ಯುಗದಲ್ಲಿ ಜ್ಞಾನ ಆಧಾರಿತ ಆರ್ಥಿಕತೆಯ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಯ ಚಲನಶೀಲತೆಯನ್ನು ಪುನರ್ವ್ಯಾಖ್ಯಾನಿಸಲು ಸಜ್ಜಾಗಿರುವುದು ಅಸೋಚಾಮ್। 1920ರ ಇಸವಿ ಅಸೋಚಾಮ್ ಚಾಲನೆಗೆ ಬಂದಿತು। ಭಾರತದ ಉದ್ಯಮಕ್ಕಾಗಿ ತನ್ನ ಮೌಲ್ಯ ರಚನೆಯನ್ನು ಪ್ರಾರಂಭಿಸಿತು। 250ಕ್ಕೂ ಹೆಚ್ಚು ಚೇಂಬರ್ಸ್ ಮತ್ತು ಟ್ರೇಡರ್ ಅಸೋಸಿಯೇಷನ್ಗಳನ್ನು ಹೊಂದಿದ್ದು ಭಾರತದಾದ್ಯಂತ 450,000ಕ್ಕೂ ಹೆಚ್ಚು ಸದಸ್ಯರು ಸೇವೆ ಸಲ್ಲಿಸುತ್ತಿದ್ದಾರೆ। ಭಾರತೀಯ ಆರ್ಥಿಕತೆಯ ಏರಿಳಿತಗಳಿಗೆ ಸಾಕ್ಷಿಯಾಗಿ ಕೆಲಸ ಮಾಡುತ್ತಿದೆ। ದೇಶದ ವ್ಯಾಪಾರ ವಾಣಿಜ್ಯ ಮತ್ತು ಕೈಗಾರಿಕಾ ವಾತಾವರಣವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ। ಉದ್ಯಮಿಗಳಿಗೆ ಉತ್ತೇಜನವನ್ನು ನೀಡುವ ಸಲುವಾಗಿ ಉದ್ಯಮದಲ್ಲಿ ದಂತಕಥೆಗಳೆನಿಸಿದ ಉದ್ಯಮಿಗಳನ್ನು ಆರಿಸಿ ಈ ಪ್ರಶಸ್ತಿ ನೀಡಲಾಗುತ್ತದೆ। ಅಸೋಚಾಮ್ ಸಂಸ್ಥಾಪನಾ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು। ಈ ವೇಳೆ ಅಸೋಚಾಮ್ನ ಶತಮಾನದ ಉದ್ಯಮಿಯನ್ನಾಗಿ ಟಾಟಾ ಸಮೂಹದ ಮುಖ್ಯಸ್ಥರಾದ ರತನ್ ಟಾಟಾರವರಿಗೆ ಪ್ರದಾನ ಮಾಡಿ ಗೌರವಿಸಿದರು। ದೇಶದ ಆರ್ಥಿಕತೆಯ ಸುಧಾರಣೆಯಲ್ಲಿ ರತನ್ ಟಾಟಾ ಕಂಪನಿ ಗಣನೀಯ ಅಭಿವೃದ್ಧಿ ಮಾಡಿದೆ। ರತನ್ ಟಾಟಾ ಜೆಆರ್ಡಿ ರವರ ಅತ್ಯಂತ ನೆಚ್ಚಿನ ಶಿಷ್ಯ ಮತ್ತು ಆಜ್ಞಾಧಾರಕ। ಈಗಿನ ಪ್ರಸಕ್ತ ಟಾಟಾ ಸನ್ಸ್ ಸಂಸ್ಥೆಯ ಚೇರ್ಮನ್ ಆಗಿರುವ ರತನ್ ಟಾಟಾ ಎಲ್ಲ ಟಾಟಾ ಸಂಸ್ಥೆಗಳ ವಿಭಾಗಗಳನ್ನೆಲ್ಲ ನೋಡಿಕೊಳ್ಳುತ್ತಿದ್ದಾರೆ। ಅನೇಕ ಪ್ರಮುಖ ಟಾಟಾ ಉದ್ಯಮಿಗಳಾದ ಟಾಟಾ ಸ್ಟೀಲ್ಸ್, ಟಾಟಾ ಮೋಟರ್ಸ್, ಟಾಟಾ ಪವರ್ಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್, ಟಾಟಾ ಟೀ, ಟಾಟಾ ತಂತ್ರಜ್ಞಾನ, ಇಂಡಿಯನ್ ಹೋಟೆಲ್ಸ್ ಮತ್ತು ಟಾಟಾ ಟೆಲಿ ಸರ್ವಿಸ್ ಮುಂತಾದ ಶ್ರೇಷ್ಠ ವಿಭಾಗಗಳಲ್ಲಿ ಹೊಸದಾಗಿ ಅಳವಡಿಸಿದ ಅತ್ಯಾಧುನಿಕ ತಾಂತ್ರಿಕ ಮತ್ತು ಮುಂದಾಲೋಚನೆಯ ಕ್ರಮಗಳಿಂದಾಗಿ ಅವುಗಳ ಮಟ್ಟ ಉನ್ನತ ಶಿಖರಕ್ಕೇರಿಸಿ ಕಂಪನಿಯ ಎಲ್ಲಾ ಲಾಭಾಂಶವನ್ನು ಹೆಚ್ಚಿಸಿದ ಕೀರ್ತಿ ರತನ್ರಿಗೆ ಸಲ್ಲುತ್ತದೆ। ವ್ಯಾಪಾರಿಗಳು ಮತ್ತು ಉದ್ಯಮಿಗಳೆಂದರೆ ಸಮಾಜದಲ್ಲಿ ನಕಾರಾತ್ಮಕ ಭಾವನೆಗಳೇ ಹೆಚ್ಚು। ಲಾಭಕ್ಕಾಗಿ ಜನರನ್ನು ದೋಚುವ ಕಳ್ಳರಂತೆ ಉದ್ಯಮಿಗಳನ್ನು ಕೆಲವರು ಬಿಂಬಿಸುತ್ತಾರೆ। ಆದರೆ ರತನ್ ಟಾಟಾ ಎಂದಾಗ ಎಲ್ಲರ ಮನದಲ್ಲಿ ಹೆಮ್ಮೆ ಮತ್ತು ಗೌರವದ ಭಾವ. 82 ವರ್ಷದ ರತನ್ ಟಾಟಾ ಕೋವಿಡ್-19 ವಿರುದ್ಧದ ಸಮರಕ್ಕಾಗಿ 500 ಕೋಟಿ ರೂಪಾಯಿಗಳನ್ನು ದೇಣಿಗೆ ನೀಡಿದ್ದಾರೆ ಮತ್ತು ಅವರ ಟಾಟಾ ಗ್ರೂಪ್ಸ್ 1,000 ಕೋಟಿ ರೂಪಾಯಿಗಳನ್ನು ನೀಡಿದೆ. ಟಾಟಾ ಗ್ರೂಪ್ನ ತಾಜ್ ಹೋಟೆಲ್ಗಳು ಕೋವಿಡ್-19 ಚಿಕಿತ್ಸೆಗೆ ನೀಡುವ ವೈದ್ಯರಿಗಾಗಿ ಬಾಗಿಲು ತೆರೆದಿವೆ. ಸಮಾಜದಲ್ಲಿ ಸಂಕಷ್ಟ ಎದುರಾದಾಗಲೆಲ್ಲ ರತನ್ ಟಾಟಾ ನೆರವಿಗೆ ಧಾವಿಸುತ್ತಲೇ ಬಂದಿದ್ದಾರೆ. ಅವರನ್ನು ಉದ್ಯಮಿಯಾಗಿ ಮಾತ್ರವಲ್ಲ, ಒಬ್ಬ ಉದಾರಿಯಾಗಿ ದೇಶದ ಜನ ನೆನೆಯುತ್ತಾರೆ. ಪದ್ಮವಿಭೂಷಣ, ಪದ್ಮಭೂಷಣ ಪುರಸ್ಕಾರಗಳಿಗೆ ಪಾತ್ರರಾಗಿರುವ ರತನ್ ಟಾಟಾರವರು ಭಾರತ ರತ್ನ ನೀಡಬೇಕು ಎನ್ನುವ ಹಕ್ಕೊತ್ತಾಯಗಳು, ಆಂದೋಲನಗಳು ಆರಂಭಗೊಂಡಿವೆ. ಕೋವಿಡ್ನಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ದೊಡ್ಡ ಮೊತ್ತ ನೀಡಿ ಇತರೆ ಉದ್ಯಮಿಗಳಿಗೆ ಮಾದರಿಯಾಗಿ ನಿಂತ ರತನ್ರ ಬಗ್ಗೆ ಮೆಚ್ಚುಗೆಯ ಮಹಾಪೂರವೇ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದು ಬಂದಿದೆ. ಸದ್ಯ ಅಸೋಚಾಮ್ ನೀಡುವ ವಾಣಿಜ್ಯೋದ್ಯಮದ ಶತಮಾನದ ಉದ್ಯಮಿ ಪ್ರಶಸ್ತಿ ನೀಡಿರುವುದು ಭಾರತಕ್ಕೆ ಹೆಮ್ಮೆಯ ವಿಷಯವಾಗಿದೆ. This prime minister said it could happen, and he made it happen. So, thank you again. It's a great honor for me. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಪ್ರಿನ್ಸ್ ಟಿವಿ ಕನ್ನಡ. ನೋಟಿಫಿಕೇಶನ್ಗಾಗಿ ತಪ್ಪದೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.